ಕರುನಾಡಿನ ಕಾವಿಧಾರಿಗಳಿಗೆ ಯೋಗಿಯೇ ಪ್ರೇರಣೆ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಬಯಸಿದ್ರೂ ಬದಲಾವಣೆ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಬದಲಾವಣೆ ಬಯಸಿದ್ರು. ವಿಧಾನಸಭೆ ಚುನಾವಣೆ ಎದುರಿಸಲು ರೆಡಿಯಾಗಿದ್ರು. ಇದಕ್ಕೂ ಮುಂಚೆ 2018 ರಲ್ಲಿ ರಾಜಕೀಯ ಹೆಬ್ಬಯಕ್ಕೆ 2023 ರಲ್ಲಿ ಹೆಸರುಗಳೇ ಇಲ್ಲ. ವಿಧಾನಸಭೆ ಚುನಾವಣೆಯನ್ನ ಎದುರಿಸೋಕೆ ರೆಡಿಯಾಗಿದ್ದಂತಹ ಸ್ವಾಮೀಜಿಗಳು ಈಗ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂತಹ ವಿಚಾರ 2018 ರಲ್ಲಿ ರಾಜಕೀಯ ಹೆಬ್ಬಯಕ್ಕೆ 2023 ರಲ್ಲಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾರಿಗೂ ಕೂಡ ಇಂಟರೆಸ್ಟ್ ಇಲ್ಲ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಬದಲಾವಣೆಯನ್ನ ಬಯಸಿದ್ರು. ರಾಜಕೀಯ ಶುದ್ಧೀಕರಣ ಬಯಸಿದಂತಹ ಸ್ವಾಮೀಜಿಗಳು ಆಸೆ ಕೈಬಿಟ್ಟಿದ್ದೇಕೆ? ಯೋಗಿ ಆದಿತ್ಯನಾಥ ಹಾದಿಯಲ್ಲಿ ನಡೆಯಲು ಬಯಸಿದವರು ನಿರಾಸೆಗೊಂಡಿದ್ಯಾಕೆ? ರಾಜ್ಯದ ವಿವಿಧ ಮಠಾಧೀಶರು ಈ ಬಾರಿ ಚುನಾವಣೆಗೆ ನಿಲ್ಲಲು ಹಿಂದೇಟು ಹಾಕ್ತಿರೋದು ಯಾಕೆ? 2018 ರಲ್ಲಿ ಚುನಾವಣೆಗೆ ನಿಲ್ಲಲು ಬಯಸಿದ್ದ ಕರುನಾಡಿನ ಗಾವಿಧಾರಿಗಳು ಧಾರವಾಡ ಜಿಲ್ಲೆಯ ಗುರು ಬಸವ ಮಹಾಮನೆ ಮಠದ ಬಸವಾನಂದ ಸ್ವಾಮೀಜಿ, ಹಾವೇರಿ ಜಿಲ್ಲೆಯ ಶರಣ ಬಸವೇಶ್ವರ ಮಠದ ಪ್ರಣವಾನಂದ ಸ್ವಾಮೀಜಿ, ಕಲಬುರಗಿಯ ಅಂದೋಲಾ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಕೂಡ ಬಿಜೆಪಿ ಟಿಕೆಟ್ ಬಯಸಿದ್ರು. 50 ಮಠಾಧೀಶರು ಚುನಾವಣೆಗೆ ಧುಮುಕಲು ಸಿದ್ಧ ಎಂದಿದ್ದು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಶ್ರೀರಾಮ ಕ್ಷೇತ್ರದ ಸ್ವಾಮೀಜಿಯ ಅಮಿತೋತ್ಸವ. 2023 ರಲ್ಲಿ ರಾಜಕೀಯ ಸಹವಾಸವೇ ಬೇಡ ಅಂತಿದ್ದಾರೆ ಸ್ವಾಮೀಜಿಗಳು. ಕಾರಣ ಏನು? ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಿಂದ ಭ್ರಮ ನಿರಸನಗೊಂಡಿದ್ದಾರೆ ಮಠಾಧೀಶರು. ರಾಜಕೀಯ ಕ್ಷೇತ್ರ ತೀವ್ರ ಕಲುಷಿತಗೊಂಡಿದೆ. ದೇವರೇ ಬಂದರೂ ಕಲುಷಿತಗೊಂಡಿರೋ ರಾಜಕೀಯ ಕ್ಷೇತ್ರ ಸರಿಪಡಿಸಲು ಸಾಧ್ಯವಿಲ್ಲ. ಕಳೆದ ಬಾರಿ ಬಿಜೆಪಿಯಿಂದ ಟಿಕೆಟ್ ಬಯಸಿದ್ರು ಹಲವು ಸ್ವಾಮೀಜಿಗಳು, ಆದರೆ ಬಿಜೆಪಿಯಿಂದ ಸಿಗಲೇ ಇಲ್ಲ ಎಲೆಕ್ಷನ್ ಟಿಕೆಟ್. ಹೀಗಾಗಿ ಈ ಬಾರಿ ಯಾರೂ ಕೂಡ ಆಸಕ್ತಿ ತೋರ್ತಾ ಇಲ್ಲ. ಇದೀಗ ರಾಜಕೀಯ ಬೇಡ ಎಂದು ಧಾರ್ಮಿಕ ಕ್ಷೇತ್ರದಲ್ಲೇ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಲವಾರು ಸ್ವಾಮೀಜಿಗಳ ಹೆಸರು ಈ ಹಿಂದೆ ನಾವು ನೀವೆಲ್ಲ ಗಮನಿಸಿದಾಗೆ ನಾ ಮುಂದು ತಾ ಮುಂದು ಅಂತ ಟಿಕೆಟ್ ಅನ್ನು ಬಯಸ್ತಾ ಇದ್ರು ಎಲ್ಲ ಸ್ವಾಮೀಜಿಗಳು, ಆದರೆ ಟಿಕೆಟ್ ಸಿಗಲಿಲ್ಲ ಒಂದು ಕಡೆ. ಆದರೆ ಈ ಬಾರಿ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂತಹ ಮಟ್ಟಿಗೆ ಸ್ವಾಮೀಜಿಗಳು ನಿರ್ಧಾರ ಮಾಡಿರುವಂಥದ್ದು. ತಮ್ಮ ಕ್ಷೇತ್ರದಲ್ಲೇ ಮುಂದುವರಿಬೇಕು. ರಾಜಕೀಯ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಎಲ್ಲೋ ಯೋಗಿ ಆದಿತ್ಯನಾಥ್ ಅವರ ಹಾದಿಯನ್ನು ಹಿಡಿದು ರಾಜಕೀಯಕ್ಕೆ ಸೇರಬೇಕು ಅಂತ ಆಸೆ ಪಟ್ಟವರು ಈಗ ತಮ್ಮೆಲ್ಲ ಆಸೆಗಳನ್ನು ಕೈಬಿಟ್ಟು ತಮ್ಮ ಕ್ಷೇತ್ರದಲ್ಲೇ ಮುಂದುವರಿಯೋಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ರಾಜಕೀಯವಾಗಿ ಸಂಪೂರ್ಣವಾಗಿ ಇತ್ತೀಚಿನ ರಾಜಕೀಯ ಕಲುಷಿತಗೊಂಡಿದೆ ಅನ್ನುವಂತಹ ಕಾರಣವನ್ನು ಕೆಲವು ಸ್ವಾಮೀಜಿಗಳು ನೀಡ್ತಾರೆ. ಸುಮಾರು 50 ಮಠಾಧೀಶರು ಚುನಾವಣೆಗೆ ಆಸಕ್ತಿಯನ್ನು ತೋರಿದರು, ಚುನಾವಣೆಗೆ ಧುಮುಕಬೇಕು ಅಂತ ಆಸಕ್ತಿಯನ್ನು ತೋರಿದರು. ಕಳೆದ ಬಾರಿ ಅಲ್ಲ ಅಂದರೂ ಈ ಬಾರಿಯಾದರೂ ಹಲವಾರು ಸ್ವಾಮೀಜಿಗಳ ಹೆಸರು ಕೇಳಿ ಬರಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಸ್ವಾಮೀಜಿಯು ತಮಗೆ ಟಿಕೆಟ್ ಬೇಕು ಅಂತಾಗಲಿ ಅಥವಾ ನಾವು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತಾಗಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗಾಗಿ ಯಾಕೆ ಇಷ್ಟೊಂದು ನಿರಾಸಕ್ತಿ ಬಂತು ರಾಜಕೀಯದಲ್ಲಿ? ಕಳೆದ ಬಾರಿ 2018 ಇದ್ದಂತಹ ಆಸಕ್ತಿ ಈಗ ಯಾಕಿಲ್ಲ? ಯೋಗಿ ಆದಿತ್ಯನಾಥ್ ಅವರನ್ನ ಪ್ರೇರಣೆಯಾಗಿ ಪಡೆದುಕೊಂಡವರು, ಅವರ ನಿರ್ಧಾರ ಏನು? ಯಾಕೆ ಈ ಬಾರಿಯ ಚುನಾವಣೆಯಲ್ಲಿ ಇಷ್ಟೊಂದು ನಿರಾಸಕ್ತಿ ತೋರ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಇದಕ್ಕೆ ಅವರು ಹೇಳುವಂತಹ ಕಾರಣ, ರಾಜಕೀಯ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಹಾಗಾಗಿ ರಾಜಕೀಯ ಬೇಡ, ನಮ್ಮ ಕ್ಷೇತ್ರದಲ್ಲೇ ನಾವು ಮುಂದುವರಿತೀವಿ ಅಂತ ಅವರು ಕಾರಣವನ್ನು ಹೇಳ್ತಿದ್ದಾರೆ.
ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ 2018 ರಲ್ಲಿ ಹಲವಾರು ಸ್ವಾಮೀಜಿಗಳ ಹೆಸರು ಬಂದಿತ್ತು ಎಲೆಕ್ಷನ್ ಇವರು ನಿಲ್ತಾರೆ ಅವರು ನಿಲ್ತಾರೆ ಅಂತ ಆದರೆ ಈ ಬಾರಿ ಯಾರ ಹೆಸರು ಕೂಡ ಇಲ್ಲ ಯಾರು ಕೂಡ ಟಿಕೆಟ್ ಆಕಾಂಕ್ಷಿಗಳೇ ಅಲ್ಲ ಅನ್ನುವಂತದ್ದು ಏನು ಸಿಗುತ್ತೆ ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ರಜನಿ ಏನಂದ್ರೆ ಕಳೆದ ಏನು ಸ್ವಾಮೀಜಿಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವು ಸ್ವಾಮೀಜಿಗಳು ಚುನಾವಣಾ ಕಣಕ್ಕೆ ಇಳಿಯುವ ಒಂದು ಸಂದರ್ಭ ಕೂಡ ಇತ್ತು ಸಾಕಷ್ಟು ಚರ್ಚೆಗಳು ಕಾರಣ ಆಗ್ತಿತ್ತು ಅದರಲ್ಲೂ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ಏನು ಅಣಬೀರು ತಾಲೂಕಿನ ಶರಣಬಸವೇಶ್ವರ ಮಠದ ಪೀಠಾಧ್ಯಕ್ಷರಾದಂತ ಪ್ರಣವಾನಂದ ಸ್ವಾಮೀಜಿ ಕೂಡ ಸಾಕಷ್ಟು ಚರ್ಚೆ ಹೆಸರಲ್ಲಿತ್ತು ಚುನಾವಣೆಗೆ ನಿಲ್ತೀನಿ ಅನ್ನೋ ಮಾತು ಕೂಡ ಕೇಳಿದಂತೆ ಹೀಗಾಗಿ ಅವರು ಗ್ರಾಮ ಪಂಚಾಯತಿಯ ಏನು ಸದಸ್ಯರಾಗಿರೋದ್ರಿಂದ ಮುಂದಿನ ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ತಾವು ಸ್ಪರ್ಧಿಸೋದಾಗಿ ಹಲವೆಡೆ ಹಲವು ಬಾರಿ ಹೇಳ್ಕೊಂಡಿದ್ರು ಆದ್ರೆ ಈ ಬಾರಿ ಅಂದ್ರೆ ಈ ಈ ಒಂದು ಬಿಜೆಪಿ ರಾಜಕಾರಣದ ಒಂದು ಏನು ಒಂದು ರಾಜಕೀಯ ಕಲುಷಿತ ವಾತಾವರಣ ಇರೋದ್ರಿಂದಾಗಿ ಅವರು ತಾವು ಈ ಬಾರಿ ಚುನಾವಣೆ ಸ್ಪರ್ಧಿಸಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು ಅಂದ್ರೆ ಒಟ್ಟಾರೆ ಸಾಕಷ್ಟು ಏನು ಸ್ವಾಮೀಜಿಗಳ ಹೆಸರು ಚುನಾವಣಾ ಕಣದಲ್ಲಿ ಇತ್ತು ಆದ್ರೆ ಈ ರಾಜಕಾರಣದ ಒಂದು ಏನು ಬೇರೆ ಬೇರೆ ತರದಂತ ವಿದ್ಯಮಾನಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಸ್ವಾಮೀಜಿಗಳು ಈ ಬಾರಿಯ ಒಂದು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಯಾರು ಕೂಡ ಮುಂದೆ ಬರ್ತಲ್ಲ ಯಾಕಂದ್ರೆ ರಾಜಕಾರಣ ಸ್ವಲ್ಪ ಬೇಸತ್ತು ಹೋಗಿದೆ ರಾಜಕಾರಣದಿಂದ ಜನರಿಗೆ ಸರಿಯಾದಂತ ರೀತಿಯಲ್ಲಿ ಏನ್ ನಾವು ಕೆಲಸಗಳನ್ನು ಮಾಡಕ್ ಆಗ್ತಲ್ಲ ಹೀಗಾಗಿ ನಾವು ಈ ರಾಜಕಾರಣದಲ್ಲಿ ಅಂದ್ರೆ ಪಕ್ಷದ ರಾಜಕಾರಣದಲ್ಲಿ ಸೇರ್ಕೊಂಡು ನಾವು ಚುನಾವಣೆ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಸ್ವಂತ ನಿರ್ಧಾರಗಳಿಂದ ಏನಾದ್ರು ಮಾಡೋದಕ್ಕೆ ಸಾಧ್ಯ ಒಂದು ಮಾತು ಕೂಡ ಚರ್ಚೆ ಆಗಿತ್ತು ಆದ್ರೆ ಸ್ವಾಮೀಜಿಗಳು ಅಂದ್ರೆ ಪ್ರಣವಾನಂದ ಸ್ವಾಮೀಜಿಗಳು ಕೂಡ ಸಾಕಷ್ಟು ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ